ಮಿಲ್ಲೆಟ್ಸ್ನಲ್ಲಿ ಆಸಕ್ತಿ ಇರೋರಿಗೆ ಇದೊಂದು ಒಳ್ಳೆ ವಿಡಿಯೋ ಅಂತ ಹೇಳ್ಬೋದು. ಮಿಲ್ಲೆಟ್ಸ್ನಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಮಿಷಿನರಿಗಳು ಮಿಲ್ಲೆಟ್ಸ್ನ ಒಂದು ಅಕ್ಕಿ ಮಾಡುವಂಥ ಮಿಷಿನರಿಗಳು ಬೇಕು ಅಂದರೆ ಅಂಥವ್ರಿಗೆ ಇದೊಂದು ಒಳ್ಳೆ ವಿಡಿಯೋ ಆಗ್ಬೋದು. ಸುಮಾರು ಜನ ಮಿಲ್ಲೆಟ್ಸ್ ಬೆಳೆದವರು ನಾವು ಮಿಲ್ಲೆಟ್ಸನ್ನು ಎಲ್ಲಿ ಮಿಲ್ಲಿಗೆ ಹಾಕ್ಸ್ಬೇಕು, ಎಲ್ಲಿ ಅಕ್ಕಿ ಮಾಡಬೇಕು ಅಂತ ಹುಡುಕ್ತಾ ಇರ್ತೀರಿ. ಸೊ ನೋಡಿ, ಇದು ಸಿರಿಧಾನ್ಯದ, ನಾವು ಎಲ್ಲ ಸಿರಿಧಾನ್ಯಗಳನ್ನು ಮಿಲ್ಲಿಂಗು ಮತ್ತು ಮಿಷಿನರೀಸ್ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಾನು ಒಂದು 25 ಕೆಜಿ ಆರ್ಕವನ್ನು ಇಲ್ಲಿ ಈಗ ಮಿಲ್ ಮಾಡಿಸೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ನಾವು ಈಗ ಒಳಗಡೆ ಹೋಗ್ತಿದ್ದಂತೆ ಸೊ ಎಲ್ಲ ಸಿರಿಧಾನ್ಯಗಳಿಂದ ಏನೇನು ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ. ಮುಂದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಯಾವ ಮಿಲ್ಲೆಟ್ಸಿಂದ ಏನೇನು ಮಾಡಬಹುದು ಅನ್ನೋದನ್ನೆಲ್ಲ ಮಾಡಿಟ್ಟಿದ್ದಾರೆ. ಸುಮಾರು ತಿಂಡಿಗಳು ಇಲ್ಲಿ ರೆಡಿ ಇದೆ ಮಿಲ್ಲೆಟ್ಸ್ನಿಂದ ಮಾಡಿರುವಂಥದ್ದು. ನೋಡ್ಬೋದು ಎಲ್ಲ ಯಾವ ರೀತಿ ಮಾಡಿದ್ದಾರೆ, ಯಾವ ಮಿಲ್ಲೆಟ್ಸಿಂದ ಮಾಡಿದ್ದಾರೆ, ಏನೇನು ಬಳಸಿದ್ದಾರೆ ಎಲ್ಲ ಇದರಲ್ಲಿ ಡಿಸ್ಪ್ಲೇಲಿ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದನ್ನು ನಾವು ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಬೋದು ಈ ರೀತಿ ಮಾಡಿ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಮಿಲ್ಲೆಟ್ಸಿಂದ ಬೇರೆ ಅಕ್ಕಿಯನ್ನು ಸೇಲ್ ಮಾಡೋದಲ್ಲ, ಮಿಲ್ಲೆಟ್ಸಿಂದ ಬೇರೆ ಬೇರೆ ಪದಾರ್ಥಗಳು, ಈಗ ಸ್ನ್ಯಾಕ್ಸ್ಗಳನ್ನು ಹೇಗೆ ಮಾಡ್ಬೋದು ಅದನ್ನು ಅಂದರೆ ಮಾಡುವಂತಹ ಮಿಷಿನ್ಗಳು ಇಲ್ಲಿದೆ, ಹಾಗೂ ಅದನ್ನು ಮಾಡಿರುವ ರೀತಿ ಕೂಡ ಯಾವ ರೀತಿ ಮಾಡ್ಬೋದು ಅದು ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ನಮಗೆ ಸಿಗುತ್ತೆ. ಮಿಲ್ಲೆಟ್ಸ್ನ ಒಂದು ಬಳಕೆ ಮತ್ತು ಅದರ ಉತ್ಪನ್ನಗಳನ್ನು ಹೇಗೆ ತಯಾರಿಸಬೇಕು ಅನ್ನೋದಕ್ಕೆ. ಮುಂದೆ ನಾವೀಗ ನೋಡ್ತಾ ಹೋದರೆ ನಾವು ಮಿಲ್ಲೆಟ್ಸನ್ನು ಮಿಲ್ಲಿಗೆ ಹಾಕುವಂತಹ ಒಂದು ಮಿಲ್ ಹತ್ರ ಇದ್ದೀನಿ, ಒಂದು ಸ್ಮಾಲ್ ಮಿಲ್ಲಿದು. ನಾವು ಇಲ್ಲಿಗ ಏನು ಈಗ ಜೋಡಣೆ ಮಾಡ್ತಿದ್ದಾರೆ, ಆ ಒಟ್ಟು ಹೊರಗಡೆ ಹೋಗಲಿಕ್ಕೆ ಮಾಡ್ತಿರುವಂಥದ್ದು ಇದೊಂದು ಜೋಡಣೆ ಕೆಲಸ. ಸೊ ಏನೀಗ ನಾವು ಮಿಲ್ಲೆಟ್ಸ್ ಬೆಳೆಸ್ತೀವಿ, ಆ ಮಿಲ್ಲೆಟ್ಸ್ ಮೇಲೆ ಒಂದು ಹೊಟ್ಟಿರುತ್ತೆ. ನಾರ್ಮಲಾಗಿ ಆ ಹೊಟ್ಟನ್ನು ನಾವು ತಿನ್ನಲಿಕ್ಕಾಗಲ್ಲ, ಯಾಕೆಂದರೆ ಡೈಜೆಷನ್ ಆಗಲ್ಲ, ಅಷ್ಟೊಂದು ಫೈಬರ್ ಕಂಟೆಂಟ್ ನಮಗೆ ಡೈಜೆಷನ್ ಆಗಲ್ಲ. ಅಕ್ಕಿ ಮಾಡಿ ನಾವು ಅಕ್ಕಿಯನ್ನು ತಿನ್ನಬೇಕಾಗತ್ತೆ. ಸೊ ಅದನ್ನು ನೀವು ಇದು ಮಾಡ್ಬೋದು, ಅಂದರೆ ಪುಡಿ ಮಾಡಿಬಿಟ್ಟು ಬಳಸ್ಬೋದು. ತುಂಬ ಚೆನ್ನಾಗಿ ನುಣ್ಣಗೆ ಪುಡಿ ಆದರೆ ಮಾತ್ರ ಅದನ್ನು ನಾವು ಬಳಸ್ಬೋದು ಅಷ್ಟೇ, ಬಿಟ್ಟರೆ ಅದು ಹೊಟ್ಟೆಲ್ಲ ಆ ಕಡೆಯೇ. ಅದು ಬೇಕಾದ್ರೆ ಹೊಟ್ಟನ್ನು ದನಗಳಿಗೆ ಬಳಸ್ಬೋದು. ಈಗ ನೋಡಿ, ಇದು ಮಿಲ್ಲಿಗೆ ಇಡ್ತಾ ಇದ್ದಾರೆ ಅಕ್ಕಿ ಬರಲಿಕ್ಕೆ. ಸೊ ಇದನ್ನು 3 ಟೈಮ್ಸ್ ಮಿಲ್ಲಿಗೆ ಹಾಕಬೇಕಾಗತ್ತಂತೆ. ಒಂದೇ ಸಲ ಇದರ ಈ ಮಿಷಿನಲ್ಲಿ ನಮಗೆ ಅಕ್ಕಿ ಹಾಕಿ ಬರೋದಿಲ್ಲ. ಸೊ ಅದಕ್ಕೆ ಈಗ 3 ಟೈಮ್ ಹಾಕ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಈಗ ಓಕೆ, ಇನ್ನು ಹಣ್ಣು ಒಣಬೇಕಾಗಿತ್ತಂತೀರಾ? ಈ ಆರೋಗ್ಯದ ದೃಷ್ಟಿಯಿಂದ ತುಂಬ ಜನ ಮಿಲ್ಲೆಟ್ಸನ್ನು ಬೆಳಿಬೇಕು ಅಂತ ಯೋಚನೆ ಮಾಡ್ತೀವಿ, ಅದನ್ನು ಬೆಳಿತೀವಿ. ಬೆಳೆದಾದಮೇಲೆ ಅದನ್ನು ಮಿಲ್ಲಿಂಗ್ ಮಾಡೋ ಪ್ರೊಸೆಸ್ಸಿಂಗ್ಗೆ ತುಂಬ ಹಿಂಸೆ ಅನಿಸುತ್ತೆ. ಬಟ್ ಒಂದಷ್ಟು ಕಡೆ ನಾವು ಆ ಮಿಲ್ಲಿಂಗ್ ಸೌಲಭ್ಯ ತುಂಬ ಚೆನ್ನಾಗಿದೆ, ಅದು ಕೋಲಾರ ಕಡೆ ಒಂದೆರಡು ಮೂರು ಕಡೆ ಚೆನ್ನಾಗಿದೆ, ನಿಮಗೆ ಮಿಲ್ಲಿಂಗ್ ಪ್ರೊಸೆಸ್ಸಿಂಗ್ ಎಲ್ಲ ಆಗುತ್ತೆ ಕೋಲಾರದ ಹತ್ರ. ಸೊ ನಾವು ಬೆಂಗಳೂರಿಗೆ ನಾವು ತಗೋಬಂದಾಗ ಅವ್ರು ನಮಗೆ ಹೇಳಿದ್ದು ಇನ್ನೂ ಅದು ಒಣಗಬೇಕಾಗಿತ್ತು, ಚೆನ್ನಾಗಿ ಒಣಗಬೇಕು, ಇಲ್ಲಾಂದರೆ ಅಕ್ಕಿ ಬಂದು ಒಡಕಾಗುತ್ತೆ, ಒಡೀತದೆ. ಈಗ ನೋಡಿ, ಈ ಅಕ್ಕಿಲಿ ನೋಡ್ತಾ ಇರ್ಬೋದು ನೀವು, ಪೀಸ್ ಪೀಸು ನನ್ನ ಮಧ್ಯೆ ವೈಟ್ ವೈಟ್ ಬರ್ತಾ ಇದೆ, ಅದು ಒಡಿತಾ ಇದೆ ಅಕ್ಕಿ. ಸೊ ಹಾಗಾಗಿ ಒಡಿತದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ನಿಮಗೆ ನಡುಮಧ್ಯೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಪ್ಪು ಬಣ್ಣದ್ದು ಅಕ್ಕಿ ಕಾಣಿಸ್ತಾ ಇದೆಯಲ್ವಾ, ಅದು ಇನ್ನೂ ಅಕ್ಕಿ ಅಲ್ಲ, ಅದಿನ್ನೂ ಹೊಟ್ಟು, ಹೊಟ್ಟಿರುವಂಥ ಬೀಜ. ಇದನ್ನು ನಾವು ಮತ್ತೆ ನಾವು ಮಿಲ್ಲಿಗೆ ಹಾಕಬೇಕಾಗತ್ತೆ. ಒಂದೇ ಸಲಕ್ಕೆ ಅಕ್ಕಿಯಾಗಿ ಬರೋದಿಲ್ಲ, ತುಂಬ ಒಂದು 3 ಸಲ ನಾವು ಅಕ್ಕಿ ಹಾಕಿದಾಗ ಅದು ಅಕ್ಕಿಯಾಗಿ ಬರುತ್ತೆ ಅಂತ. ಸೊ ಇಲ್ಲಿ ಒಂದು ಮಿಷಿನ್ ಇದೆ, ಅದು ಮಿಷಿನ್ ಈಗೇನೋ ಅಲ್ಲಿ ವರ್ಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ನಾವು ಅದನ್ನು ಜಾಲಿಸಿಲ್ಲ, ಅಂದರೆ ಅಲ್ಲಿ ನಾವು ಆ ಪ್ರೊಸೆಸಿಂಗ್ಗೆ ಹಾಕಿದ್ದಿದ್ರೆ ಸೊ ನಮ್ಗೆ ಇನ್ನು ಸ್ವಲ್ಪ ಬೆಟರಾಗಿ ಸಿಗ್ತಾ ಇತ್ತು. ಸೊ ಕಲ್ಲು ಗಿಲ್ಲು ಎಲ್ಲ ಅಲ್ಲೇ ನೀಟಾಗಿ ಹೋಗ್ಬಿಡ್ದಾಯಿತ್ತು. ಇದರಲ್ಲಿ ಈಗ ನಾವೇನಾಗ್ಬಿಡುತ್ತೆ, ಅದು ಕಲ್ಲು ಸ್ವಲ್ಪ ಬರುತ್ತೆ ಇದರಲ್ಲೇ. ಸೊ ಅದನ್ನು ನಾವು ಬಳಕೆ ಮಾಡಬೇಕಾದಾಗ ನಾವು ನೀರಿನಲ್ಲಿ ಜಾಲಿಸಿ ಬಳಕೆ ಮಾಡಬೇಕಾಗುತ್ತೆ, ಡೈರೆಕ್ಟಾಗಿ ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನಂತರ ನಾವು ಒಂದಷ್ಟು ನಮ್ಮ ಒಂದು ಮಿಲ್ಲೆಟ್ಸನ್ನು ಕೋಲಾರದ ಹತ್ರ ತೆಗೆದುಕೊಂಡು ಹೋಗಿ ಅಲ್ಲಿ ಮಿಲ್ಲಿಂಗ್ ಮಾಡಿಸಿ ತೆಗೆದುಕೊಂಡು ಬಂದ್ವಿ, ಅಂದರೆ ನಮ್ಮ ಬ್ರದರ್ ಹೋಗಿದ್ದರು ಅಲ್ಲಿ ಮಿಲ್ಲಿಂಗ್ ಮಾಡಿಸ್ಕೊಂತ ಹೋಗ್ಬಂದ್ರು, ಅಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಇನ್ನೂ ಹೊಸ ಮಿಷಿನರಿಗಳು ಬರಬೇಕು, ಇದು ತುಂಬ ಹಳೆಯ ವಿಡಿಯೋ ಆಗಿದೆ. ಸೊ ಈಗ ಬಂದಿರ್ಬೋದೇನೋ ಗೊತ್ತಿಲ್ಲ, ನಾನು ಹೋದ ಸಂದರ್ಭದಲ್ಲಿ ಇರಲಿಲ್ಲ. ನೀವೇನಾದರೂ ಮನೆಗೆ ಏನಾದರೂ ನೀವು ಅಕ್ಕಿ ಮಾಡಿಸ್ಕೊಬೇಕು ಈ ಥರ ಅಂತೇಳ್ಬಿಟ್ಟು ಇದ್ದರೆ, ಬೆಳೆದಿದ್ದರೆ,
ಆದಷ್ಟು ಕಮ್ಮಿಯಾಗಿ ನೀವು ಅಕ್ಕಿಯನ್ನ ಮಾಡಿಸ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಿಮಗೇನಾಗ್ಬಿಡುತ್ತೆ, ಅಕ್ಕಿ ತುಂಬ ವೇಸ್ಟ್ ಆಗಿಬಿಡುತ್ತೆ. ನೀವು ಮಾಡಿಸಿ ಮನೇಲಿ ಇಟ್ಬಿಟ್ರೆ ಅದು ಬೇಗ ಹುಳ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಕಮ್ಮಿ ಕಮ್ಮಿಯಾಗಿ ನೀವು ಬೇಕಾದರೆ ಅಕ್ಕಿಯನ್ನು ಮಾಡಿಸ್ಕೊಬೋದು. ಇದು ಮಿಲೆಟ್ಸ್ ಕ್ಲೀನ್ ಮಾಡಿ ಹೊರಗಡೆ ಬಂದಿರುವಂಥ ಒಟ್ಟು ಸಿಪ್ಪೆ. ಸುಮಾರು ನಾವು 24 ಕೆ ಜಿ ಮಿಷಿನ್ಗೆ ಹಾಕ್ಸಿದ್ದೀವಿ, ಅದರಲ್ಲಿ ಒಂದು 14 ಕೆ ಜಿ ಅಕ್ಕಿ ಆಗಿದೆ, 10 ಕೆ ಜಿ ಹೊಟ್ಟೆ ಬಂದಿದೆ. ಇಲ್ಲಿ ನೀವು ಈಗ ನೋಡ್ಬೋದು ಯಾವ ಯಾವ ಮಿಷಿನರಿಗಳು ಇದೆ ಅಂತೇಳ್ಬಿಟ್ಟು. ತುಂಬ ಮಿಷಿನರಿಗಳಿದೆ, ಅಕ್ಕಿ ಆಗ್ಬೋದು, ಈಗ ಆ ತಿಂಡಿಗಳನ್ನೆಲ್ಲ ಮಾಡಲಿಕ್ಕಾಗ್ಬೋದು. ತುಂಬ ರೀತಿಯ ಮಿಷಿನ್ಗಳು ನೀವು ಇಲ್ಲಿ ನೋಡ್ಬೋದು. ಅದ್ರ ಮೇಲೇ ಬರ್ತಿದೆ ಪೌಡ್ರ್ ಮಾಡೋವಂಥದ್ದಾಗ್ಬೋದು, ಪ್ಯಾಕಿಂಗ್ ಆಗ್ಬೋದು. ನೀವೇನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದಕ್ಕೇನು ಬೇಕು ಉಪಕರಣಗಳು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು ಯಾವ್ಯಾವುದಿದೆ ಅಂತೇಳ್ಬಿಟ್ಟು. ನೀವೇನಾದರೂ ಫುಡ್ ಪ್ರಾಡಕ್ಟ್ ಮಾಡಿದಾಗ ಅದನ್ನು ಪೌಡ್ರ್ ಮಾಡಿ ಪ್ಯಾಕ್ ಮಾಡುವಂಥ ಮಿಷಿನ್ ಇದೆ. ಮತ್ತು ಫುಡ್ ಪ್ರಾಡಕ್ಟ್ನನ್ನು ಹೀಗೆ ಒಣಗಿಸ್ಬೇಕು ಅದು ಒಣಗಿಸ್ಲಿಕ್ಕೆ ಕೂಡ ಒಂದು ಮಿಷಿನ್ ಇದೆ. ಸೊ ಅದನ್ನು ಮಿಕ್ಸ್ ಮಾಡುವಂಥದ್ದು, ಪೌಡ್ರ್ ಮಾಡುವಂಥದ್ದು, ಈ ರೀತಿ ಅನೇಕ ಮಿಷಿನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ನೋಡ್ಬೋದು. ಪರ್ಚೇಸ್ ಮಾಡಬೇಕಂದ್ರೂ ಕೂಡ ಅದಕ್ಕೆ ಸಲಹೆಗಳನ್ನು ಯಾವ ರೀತಿ ತೊಗೊಬೇಕು ಏನು ಎಲ್ಲವನ್ನು ಇಲ್ಲಿ ಹೇಳಿಕೊಡ್ತಾರೆ. ಆ್ಯಂಡ್ ಬಿಸ್ನೆಸ್ ಮಾಡಬೇಕು ಅನ್ನೋರು ಇಲ್ಲಿ ಬರ್ತಾರೆ. ತುಂಬ ಜನ ಬಂದು ಇವ್ರ ಹತ್ರ ನಾಲೆಜ್ ತೊಗೊಂಡು ಇಲ್ಲಿಂದ ಪರ್ಚೇಸ್ ಮಾಡಲಿಕ್ಕೆ ಎಲ್ಲ ಇದು ಮಾಡ್ಕೊತಾರೆ. ಸೊ ತಾವು ಯಾವಾಗಲಾದರೂ ಫ್ರೀಯಾಗಿದ್ದು ಹೋಗಬೇಕು ಅಂದಾಗ ಇಲ್ಲಿ ಒಮ್ಮೆ ಭೇಟಿ ಕೊಡಿ. ಸೊ ನಿಮಗೆ ಬಿಸ್ನೆಸ್ ಮಾಡೋ ಐಡಿಯಾ ಇದ್ದಾಗ ಇಲ್ಲಿ ಅದಕ್ಕೆ ಬೇಕಾಗಿರುವಂತಹ ಸಹಕಾರ ನಿಮಗೆ ಸಿಗುತ್ತೆ. ಆ್ಯಂಡ್ ನಾನು ಈ ಒಂದು ವಿಡಿಯೋವನ್ನು ಹಾಕ್ಲಿಕ್ಕೆ ಕಾರಣ ನಾನು ಸುಮ್ಮನೆ ತೆಗೆದುಕೊಂಡಿದ್ದೆ, ಒಂದು ನಾಲೆಜ್ಗೋಸ್ಕರ ತೆಗೆದುಕೊಂಡಿದ್ದೆ. ಸೊ ಮಿಲೆಟ್ಸಲ್ಲಿ ಏನೇನು ಮಾಡ್ತಾರೆ, ಯಾವ ಮಿಲೆಟ್ಸ್ಗೆ ಏನೇನು ಮಿಷಿನರಿ ಬಳಸ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ತೆಗೆದುಕೊಂಡಿದ್ದೆ ಈ ವಿಡಿಯೋನ. ಸೊ ತಮಗೆ ಏನಾದರೂ ಹೆಲ್ಪ್ ಆಗ್ಬೋದು, ಜನಕ್ಕೆ ಏನಾದರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ನಾನು ಒಂದು ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ನೋಡಿ, ವಿಶ್ವವಿದ್ಯಾಲಯಕ್ಕೆ ನೀವು ಭೇಟಿ ಕೊಡಿ. ಸೊ ಅಲ್ಲಿ ಹೋಗಿ ನೋಡಿ, ಈ ಥರದ್ದೆಲ್ಲ ಸಿಗುತ್ತೆ. ಫುಡ್ ಪ್ರಾಡಕ್ಟ್ಗಳು ನೋಡಿ, ಎಲ್ಲ ರೀತಿಯ ನಮ್ಮ ಮಿಲೆಟ್ಸ್ಗಳು ಇಲ್ಲೇ ಸಿಗುತ್ತೆ ನಿಮಗೆ. ಪ್ಯಾಕಿಂಗ್ ಕಾಣಿಸುತ್ತೆ ಯಾವ್ಯಾವ ಮಿಲೆಟ್ಸ್ ಏನು ಎಲ್ಲ. ಒಂದು ನಾಲೆಜ್ಗೆ ತಿಳ್ಕೊಬೇಕು ಅಥವಾ ಬಿಸ್ನೆಸ್ ಮಾಡೋ ಥರ ಇದ್ದರೆ ಮಾಡ್ಬೋದು ಇಲ್ಲಿ.